ಸರ್ಕಾರವು ಇದನ್ನು ತೆಗೆದು
ಹೇಳಲಿಕ್ಕೆ ಆಗಲಿಲ್ಲ. ಬಂಗಾರಪ್ಪನವರ ದೂರದೃಷ್ಟಿ ಸಮಾಜದ ಕಟ್ಟ ಕಡೆಯ ಜನರ ಏಳಿಗೆಗೋಸ್ಕರ ಅವರ ಹೋರಾಟ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದು ಬಂಗಾರಪ್ಪನವರ ಸೇವೆ ಈ ಕರ್ನಾಟಕಕ್ಕೆ. ಅವರ ಋಣದಲ್ಲಿ ನಾವಿದ್ದೇವೆ. ಹಾಗೆ ಇನ್ನೋರು ಮಹಾನ್ ನಾಯಕ ಸಿದ್ದರಾಮಯ್ಯನವರು ಮಾಡದಂತೆ ನಡೆಯುವ ಒಳ್ಳೆಯ ಮುಖ್ಯಮಂತ್ರಿ, ಬಡವರ ಬಗ್ಗೆ ಚಿಂತನೆ ಇರುವಂತಹ ಮುಖ್ಯಮಂತ್ರಿ. ಈಗಾಗಲೇ ಇಂಥ ಕೊಡ್ತೇನೆ ಅಂತ ಹೇಳಿದ್ದಾರೆ. ಪ್ರತಿ ಮಹಿಳೆಯರಿಗೂ 2,300 ಕೋಟಿಗೆ ಹಾಕಿದ್ದಾರೆ. ನೀವು ಗೋಲ್ಡನ್ ಪೆನ್ಷನ್ ಆದ್ರೂ ಅಲ್ಲಿಂದೆಲ್ಲ ಹೋಗಿ ಬರಬೇಕಾಗುತ್ತೆ. ಇದೇ ಅಂದ್ರೆ ಕಪ್ಪ 2,000. ಎಲೆಕ್ಟ್ರಿಸಿಟಿ, ಮನೆಯಲ್ಲಿ ಮೊದಲು ಲೈಟ್ ಸಿಗಿದ್ರೆ ಮಗು ಹತ್ರ ಲೈಟ್ ಆಫ್ ಮಾಡಂತಾರೆ ತಾಯಿ. ಅವ್ನು ಆಫ್ ಮಾಡಿದ್ರೆ ಬಂದು ಮಾಡ್ತಾರೆ. ಆಮೇಲೆ ತಿಂಗಳ ಹಿಂದಿಗೆ ಬಿಲ್ ಕಟ್ಟಿದ್ರೆ ಕಟ್ಟಾಗ್ಬೇಕು. ಇದ ಯಾವ ಪ್ರಾಬ್ಲಮ್ ಇಲ್ಲ. ಬೆಳ ಗುಡ್ ರೇಟ್, 50% ಗುಡ್ ರೇಟ್, 50% ಕ್ಯಾಶ್ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಬಸ್ಸಿನಲ್ಲಿ ನೀವು ಶೃಂಗೇರಿಗೂ ಹೋಗ್ಬೋದು, ಶಿರ್ಸಿಗೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಇದೆಲ್ಲ ಸಿದ್ದರಾಮಯ್ಯನವರ ದೂರದೃಷ್ಟಿಯ ಸೇವೆ. ಶೀಘ್ರದಲ್ಲಿ ಶಿಫ್ಟ್ ಬಂದ ಇನ್ನು ಹೇಳ್ಬೋದು. ಮೋದಿಯವರು ಬಂದ ಮೇಲೆ ದೇಶ ಅಭಿವೃದ್ಧಿ ಆಗಿದೆ. ದೇಶ ಅಭಿವೃದ್ಧಿ ಆಗಿದ್ದು ನಮ್ಮ ಮಾಜಿ ಮುಖ್ಯಮಂತ್ರಿ SM ಕೃಷ್ಣನ್ ಅವರು. ಈ ಕರ್ನಾಟಕ ರಾಜ್ಯವನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಂದವರು SM ಕೃಷ್ಣ ಅವರು. ಕಾಂಗ್ರೆಸ್ನಲ್ಲಿದ್ದಾಗ ಮಾಡಿದ್ದು ಇದೆಲ್ಲವನ್ನು BJPಯವರಿಗೆ ಹೇಳಲಿಕ್ಕೆ ಬೇರೆ ಕೆಲಸ ಇಲ್ಲ. ಅಚ್ಚಾದೇನಂತಾರೆ, 1 kg ಚಿನ್ನಕ್ಕೆ ನಾವು KG ಲೆಕ್ಕ ಮಾತಾಡ್ತೀವಿ. ಇದಿಲ್ಲ, ಯಾವುದಿಲ್ಲ, ಗ್ರಾಮದಲ್ಲಿ ಹಾಕಿ ಅಂತ ಹೇಳ್ತೇನೆ. 1 kg ಚಿನ್ನಕ್ಕೆ 2004 ನಮ್ಮ 70 kg ಚಿನ್ನ ಪರ್ಚೇಸ್ ಮಾಡಿದೆ. 1 kg 4,000 ಸೊಂಟಕಲ್ಲ, ಕೊಲ್ಲೂರು ದೇವಸ್ಥಾನ ರಥಕ್ಕೆ ನಾವು ಸೊಂಟಕಲ್ಲ ಇಟ್ಬಿಟ್ಟು 70 kg ಅನ್ನು GIT ಮೆಂಡ್ರಾಸ್ ತಗೊಂಡೆ. 1 kg 400,000. ಈಗ 1 kg 74,000. ನೀವು ಹೇಗೆ ಚಿನ್ನದಲ್ಲಿ ಮಕ್ಕಳಿಗೆ ಮದುವೆ ಮಾಡಿಸ್ತೀರಿ? ಚಿನ್ನ ಹಾಕೋದಿಲ್ವಾ? ಬೆಳ್ಳಿ ಅವರಿಗೂ ಪೂರೈಸೋದಿಲ್ಲ. 10 ವರ್ಷದ ಬದಲಾವಣೆ. ಇದು ನ್ಯಾಷನಲ್ ಲೆವೆಲ್ ವ್ಯವಸ್ಥೆ, ದೇಶದ ವ್ಯವಸ್ಥೆ. ಏನಾದರೂ ತೊಗರಿ ಬೆಲೆ ಬೇಡ ಇಟ್ಟು ಸಿಕ್ಕ ಅಂತಿದ್ರೆ ಸ್ಟೇಟ್ ಲೆವೆಲ್ ಹೇಳ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್. ಇದು ಯಾವುದು ಚಿನ್ನ ಏನ್ರಿ? ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ
ಕೀಳರಿಮೆ ಇದೆ. ಬಿಜೆಪಿ ಅಂದ್ರೆ ದೊಡ್ಡ ವಿಷಯ ಅಂತ, ದೊಡ್ಡ ವಿಷಯ ಬಿಜೆಪಿ ಅಂದ್ರೆ ದೊಡ್ಡ ವಿಷಯ. ಬಿಜೆಪಿ ಬಿಜೆಪಿ ಅಂತ ಹೇಳುವುದೇ ದೊಡ್ಡ ಸತ್ಯ, ಆಮೇಲೆ ದೊಡ್ಡ ವಿಷಯ. ಆ ಕೀಳರಿಮೆ ಬಿಟ್ಟುಬಿಡಿ, ಸಾಮಾನ್ಯರಿಗೆ ನಿಮ್ಮಿಂದ ಏನು ಉಪಕಾರ ಆಗ್ತದೆ ಅಂತ ನೋಡಿ. ಕರ್ನಾಟಕದಲ್ಲಿ ಎಷ್ಟು ಐ ಐ ಟಿ ಕಾಲೇಜ್ ಆಗಿದೆ ಅಂದ್ರೆ ಇದೆಯಾ ಬಾಯ್ ಮಿಸ್ಟರ್ ಅನಿಲ್, ಕರ್ನಾಟಕದಲ್ಲಿ ಎಷ್ಟು ಐ ಐ ಟಿ ಕಾಲೇಜ್ ಇದೆ? ಅದು ಯಾವಾಗಿತ್ತು? ಕಾಂಗ್ರೆಸ್ ಅಲ್ಲಿಂದ. ಏನಾದರೂ ಐ ಐ ಟಿ ಕಾಲೇಜ್ ಅನ್ನೆಲ್ಲ ಮಾಡಿ ಏನಾದ್ರೂ ಮಾಡಿದ್ರೆ ಎಜುಕೇಶನ್ ಬಗ್ಗೆ ಜನರಿಗೆ ಹೆಚ್ಚು ಮೈಂಡ್ ಕೊಟ್ರೆ ಇದೊಂದು ಸೇವೆ ಅಂತ ಹೇಳಬಹುದು. ಇದು ಸೇವೆ ಅಲ್ಲ, ಜನರಿಗೆ ತಪ್ಪು. ನಾನು ಹೇಳಿ ನಾನು ತೋರಿಸ್ತಾರ ಫಸ್ಟ್ ಬಂದು ಕೂಡ ತೋರಿಸಿದೆ. ಮೋದಿ ಸರ್ಕಾರ ನಿಮಗೆ ಚೆಂಪು ಕೊಡುವಂತ ಪರಿಸ್ಥಿತಿಯಲ್ಲಿದೆ. ನೀವು ಚೆಂಪಿಗೆ ಒಳಪಟ್ಟು ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಡಿ ಅಂತ ದೀನನಾಗಿ ಕೈಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏನೇ ಸಮೀಕ್ಷೆ ಆದರೂ ಕರ್ನಾಟಕದಲ್ಲಿ 15-17 ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ ಎನ್ನುವ ಈ ಸಂದರ್ಭದ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 17-17 ಸೀಟ್ ಬರುತ್ತೆ, ಸಮೀಕ್ಷೆ ಆ ಮಟ್ಟದಲ್ಲಿ ಇದೆ. ಈ ಮಟ್ಟದ ಸಮೀಕ್ಷೆಯನ್ನು ನಿಮ್ಗೆ ಹೇಳ್ತೇನೆ. ಹಾಗೆ ಇಡೀ ಇಂಡಿಯಾದಲ್ಲಿ ಮೋದಿಗೆ ಎದುರಾಗಿ ನಿಲ್ಲುವಂತ ಮಹಾನ್ ನಾಯಕ ಅಂದ್ರೆ ಸಿದ್ದರಾಮಯ್ಯ, ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ. ಇನ್ನು ಕರ್ನಾಟಕದಲ್ಲಿ ಪಾಪ್ಯುಲಾರಿಟಿ ಸಿದ್ದರಾಮಯ್ಯನಿಗಿಂತಷ್ಟು ಮೋದಿಗಿಲ್ಲ, ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿ ಹೆಚ್ಚಿದೆ. ಸಾಮಾನ್ಯರು ಕಷ್ಟದಲ್ಲಿದ್ದವರು, ಕೂಲಿಕಾರರು, ಜೀವನ ನಡೆಸುವುದೇ ಕಷ್ಟದ ದುಸ್ತರಾದವರು ಸಿದ್ದರಾಮಯ್ಯನ ಬಗ್ಗೆ ವಿಶೇಷ ಕಾಳಜಿಯ ಮಾತನಾಡ್ತಾರೆ. ಸಿದ್ದರಾಮಯ್ಯನ ವರ್ಚಸ್ಸು ನಿಜವಾದ ರಾಷ್ಟ್ರ ಕಂಡ ಮಹಾನ್ ನಾಯಕರಲ್ಲಿ ಅವರು ಒಬ್ಬರು. ಬಂಗಾರಪ್ಪನ ನಂತರ ಬಂದವರು. ಎಲ್ಲ ಮಾತನ್ನು ಹೇಳಿ ಕೊನೆಯದಾಗಿ ರಾಜ್ಕುಮಾರ್ ಫ್ಯಾಮಿಲಿಗೆ, ಬಂಗಾರಪ್ಪನ ಅವರಿಗೆ ರಾಜ್ಯಕ್ಕಿಂತ ಏನು ಆಗುವ ಅಗತ್ಯ ಇಲ್ಲ. ಶಿವರಾಜ್ ಕುಮಾರ್ ಹುಟ್ಟುವಾಗಲೇ ಬಿಲಿಯನರ್, ಬಿಲಿಯನರ್ ಕೀತಕ್ಕ ಹುಟ್ಟುವಾಗಲೇ ರಾಜಕಾರಣಿಯ ಮಗಳಾಗಿ ಹುಟ್ಟಿದ್ರು, ರಾಜಕಾರಣಿಯ ಮಗಳಾಗಿ ಹುಟ್ಟಿದ್ರು. ಗಂಡಂದ್ರ ಹೇಳಿದ್ರಂತೆ, ನನಗೆ ಒಂದು ಜನಸೇವೆ ಮಾಡುವ ಆಸೆ. ಈಗಾಗಲೇ ಅವರು 200 ಜನರಿಗೆ ಮೈಸೂರಿನಲ್ಲಿ ಒಂದು ಶಕ್ತಿಧಾಮ, ಅದರ ಮುಖಾಂತರ ಎಷ್ಟೋ ಜನ ಅವರ ಹೆಣ್ಣು ಮಕ್ಕಳನ್ನು ಸಹಕರಿಸ್ತಾ ಇದ್ದಾರೆ. ನನಗೆ ಪಾಪದವರ ಸೇವೆ ಮಾಡಬೇಕು, ಪಾಪದವರನ್ನು ಗುರುತಿಸುವಂತ ಕೆಲಸ ಆಗಬೇಕು. ಪಾಪದವರ ಸೇವೆ ಮಾಡಿದ್ರೆ ದೇವರು ಸೇವೆ ಮಾಡಿದಾಗೆ ಪರಮಾತ್ಮನ ಪೂರ್ಣಾನಂದ ಬರುತ್ತೆ ಎನ್ನುವ ಮಾತನ್ನು ನಮ್ಮ ಶಿವರಾಜ ಅಣ್ಣಂದ್ರ ಹೇಳಿದ್ರಂತೆ. ಹೆಂಡತಿಯ ಸಂತೋಷಕ್ಕೋಸ್ಕರ ಶಿವರಾಜ್ ಕುಮಾರ್ ಅವರು, ಆಯ್ತಮ್ಮ ನಿನ್ನ ಸಂತೋಷ ಆಗೋದು, ನಾನು ಇಲ್ಲಿ ಬರ್ತೇನೆ ಅಂತ ಒಪ್ಪಿಕೊಂಡ್ರು. ಈಗ ನೀವು ಬಂಗಾರಪ್ಪನವರ ಸುಪುತ್ರಿ ಅವರಿಗೆ ನಿಮ್ಮ ಅಮೂಲ್ಯವಾದ ಮನವನ್ನು ಹಾಕಬೇಕು. ಅವ್ರು ನಿಮ್ಮ ಫಾದರ್ ಅಂತ ಹೇಳ್ಕೊಂಡು ಹೇಳ್ತಾರೆ, ಅವರು ನೀವು ಫಾದರ್ ಅಂತ ಹೇಳ್ಬೇಡಿ ಅವರನ್ನ. ಬಾಪದವರ ಬಗ್ಗೆ ಅಂತ ಎಣಿಸ್ಬೇಡಿ, ಅವರು ಬುದ್ಧಿವಂತರಿದ್ದಾರೆ, ಕೆಲಸ ಮಾಡುವಂತ ನೈಪುಣ್ಯ ಅವರ ಹತ್ರ ಇದೆ, ಸಮರ್ಥ ತಮ್ಮ ತಮ್ಮ ಇದ್ದಾನೆ. ಅದು ಬಂಗಾರಪ್ಪನವರು ಅಪ್ಪನಿಗೆ ಹೇಳಿಸಿ ಮಾಡಿಸಿದಂತ ಮಗ, ಸಮರ್ಥರಾಗಿದ್ದಾರೆ. ಇವರೆಲ್ಲರ ವ್ಯವಸ್ಥೆಯಲ್ಲಿ ನೀವುಗಳ ನಿಮ್ಮ ಭಾವನೆಯನ್ನು ಅವರಿಗೆ ಅರಿಕೆ ಮಾಡಿಕೊಟ್ರೆ ಖಂಡಿತ ಆಗುತ್ತೆ ಎನ್ನುವ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಓಟ್ ಹಾಕುವಂತ ವ್ಯವಸ್ಥೆ ಈತಕನಿಗೆ ಹಾಕಿ ಚೆಂಪಿಗೆ ಒಂದು ಹಾಕಬೇಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.